ಅದಕ್ಕೆ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೇನೆ, ತೆಂಗಿನ ಎಣ್ಣೆ. ಅದಕ್ಕೆ ಮೀನೆಣ್ಣೆ ಹಾಕ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು ಕೆಂಪಾಗುವವರೆಗೆ. ಇದನ್ನು ತೊಳೆದು ತಂದಿದ್ದೇನೆ. ಇದರ ಉಪ್ಪು ಚೆನ್ನಾಗಿ ಹೋಗ್ಬೇಕು, ಅಲ್ಲಿ ಹೋಗಿ ತೊಳಿಬೇಕು. ಅದನ್ನು ನೆನೆಸಿಡ್ಬೇಕು ಬಿಸಿನೀರಲ್ಲಿ. ಬಿಸಿನೀರಲ್ಲಿ ನೆನೆಸಿದ್ರೆ ಚೆನ್ನಾಗಿ ಉಪ್ಪು ಹೋಗ್ತದೆ. ಹಾಗೆ ಬಿಸಿನೀರಲ್ಲಿ ಹಾಕಿಡ್ಬೇಕು ಒಂದು 2 ಗಂಟೆ. ಇದು ಚೆನ್ನಾಗಿ ಕಾಯಿಸ್ಕೊಳ್ತೇನೆ. ಈಗ ಚಟ್ನಿಗೆ 1/2 ಟೀಸ್ಪೂನ್ ಜೀರಿಗೆ ಇರಬೇಕು. ಇದರಲ್ಲಿ 1/2 ಟೀಸ್ಪೂನ್ ಜೀರಿಗೆ, ಇದರಲ್ಲಿ 2 ಸ್ಪೂನ್ ಮೆಣಸಿನ ಹುಡಿ, 1/2 ಟೀಸ್ಪೂನ್ ಅರಶಿನ ಹುಡಿ, ಈಗ ಸಣ್ಣ ನೀರು 4 ಇದೆ, ಸ್ವಲ್ಪ ಶುಂಠಿ, ಸ್ವಲ್ಪ ಹುಳಿ, ಸ್ವಲ್ಪ ಬೆಳ್ಳುಳ್ಳಿ, 4-5 ಬೆಳ್ಳುಳ್ಳಿ, ಸ್ವಲ್ಪ ತೆಂಗಿನಕಾಯಿ. ಒಟ್ಟಿಗೆ ರುಬ್ಬಿ ಇದೊಂದು ಮಿಕ್ಸ್ ಜಾರಿ ಹಾಕಿ ಮಾಡ್ತೇನೆ. ಇದನ್ನೆಲ್ಲ ಒಟ್ಟಿಗೆ ರುಬ್ಬಬೇಕು ಹಸಿಯಾಗಿ. ಈಗ ನೋಡಿ ಚಟ್ನಿಯನ್ನು ರುಬ್ಬಿರೋದು ಇದೆ. ಈಗ ಉಪ್ಪು ಹಾಕಲಿಲ್ಲ, ಉಪ್ಪು ಹಾಕೋದು ಬೇಡ. ಈಗ ಕಾಯಿಸ್ಕೊಂಡು ಮೀನನ್ನು ಹಾಕ್ತೇವೆ. ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಅದಕ್ಕೆ ಹಸಿ ಈರುಳ್ಳಿ ಹಾಕಬೇಕು. ಈಗ ಬಳ್ಳಿಯಾರ ಚಟ್ನಿ ರೆಡಿಯಾಗಿದೆ. ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್.